ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಶು ಆರ್ಟ್ ಅಡ್ಡ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ನ ಮಾಡಿ ತೋರಿಸ್ತಿದ್ದೀನಿ ಇದು ತುಂಬಾ ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಒಂದು ದೊಡ್ಡೋರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದ ಒಂದು ಹಂಚಿಟ್ಕೊಂಡಿದ್ದೀನಿ ನಾನು ಅದಕ್ಕೆ ನಾನಿಲ್ಲಿ ವೀಟ್ ಬ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ನಾಲ್ಕು ಸ್ಲೈಸ್ನ ನಾನು ಬ್ರೆಡ್ ತಗೊಂಡಿದ್ದೀನಿ ಅದನ್ನ ನೀಟಾಗಿ ನಾವು ನಾನು ಇಲ್ಲಿ ಗಾರ್ಲಿಕ್ ಬಟರ್ ಯೂಸ್ ಮಾಡ್ತಿದ್ದೀನಿ ಮತ್ತು ನಾರ್ಮಲ್ ಸಾಲ್ಟೆಡ್ ಬಟರ್ ಯೂಸ್ ಮಾಡ್ತಿದ್ದೀನಿ ಫಸ್ಟ್ ಈ ಬ್ರೆಡ್ನ ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಅಂದರೆ ರೋಸ್ಟ್ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ರೋಸ್ಟ್ ಮಾಡಕ್ಕೆ ಹೋಗ್ಬೇಡಿ ಗಟ್ಟಿಯಾಗಿ ಬಿಡುತ್ತೆ ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇದು ಇಷ್ಟು ಕಲರ್ ಬಂದರೆ ಸಾಕು ಅದನ್ನು ನಾವು ಎತ್ತಿಟ್ಕೊಂಬಿಡೋಣ ನೆಕ್ಸ್ಟು ಒಂದು ಬ್ರೆಡ್ಗೆ ನಾನಿಲ್ಲಿ ನಾಲ್ಕು ಥರ ತೋರಿಸಿದ್ದೀನಿ ಯಾವ ಥರ ಮಾಡ್ಬೋದು ಅನ್ನೋದನ್ನ ಒಂದು ಬ್ರೆಡ್ಗೆ ನಾನು ಸಾಲ್ಟೆಡ್ ಬಟರ್ನ ಫಸ್ಟ್ ಹಾಕ್ಕೊಳ್ತಿದ್ದೀನಿ ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಅದೇ ಥರ ಇನ್ನೊಂದು ಬ್ರೆಡ್ಗೆ ಗಾರ್ಲಿಕ್ ಬಟರ್ನ ಇಲ್ಲಿ ಹಾಕೊಳ್ತಿದ್ದೀನಿ ಇದು ಇಷ್ಟೆಲ್ಲ ಹಾಕೊಂಡಾದ್ಮೇಲೆ ನಾವು ನಾವಿಲ್ಲಿ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನೋ ಆ ಥರದನ್ನ ನಾವು ಪಿಜ್ಜಾಗೆ ಯೂಸ್ ಮಾಡ್ತೀವಲ್ಲ ಸೊ ಅದನ್ನು ನಾನಿಲ್ಲಿ ಹಾಕೊಳ್ತಿದ್ದೀನಿ ಬ್ರೆಡ್ ಮೇಲ್ಗಡೆ ನಾನು ಎರಡು ಥರ ಬ್ರೆಡ್ನ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಥರ ಇನ್ನೊಂದು ಸ್ಲೈಸ್ಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅನಿನ ಯೂಸ್ ಮಾಡ್ತಿದ್ದೀನಿ ಎಲ್ಲನೂ ಒಂದೇ ಥರ ಖಾರ ಇದ್ದರೆ ಚೆನ್ನಾಗಿರಲ್ಲ ಸೊ ಇದಕ್ಕೋಸ್ ಸ್ವೀಟು ಕೂಡ ಮಾಡೋಣ ಅಂತ ಒಂದು ಹನಿ ಹಾಕೊಂಡು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಂದು ಬ್ರೆಡ್ಗೆ ಸೇಮ್ ಅದೇ ಥರ ಕಂಡೆನ್ಸ್ ಮಿಲ್ಕ್ನ ಹಾಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ತೀನಿ ನೋಡಿ ಒಂದೇ ಬ್ರೆಡ್ಗೆ ನಾಲ್ಕು ಥರ ನಾವು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಂತೂ ತುಂಬಾ ಇಷ್ಟಪಡ್ತಿಂತವೆ ನೀವು ಅಷ್ಟೇ ತುಂಬಾ ಇಷ್ಟಪಡ್ತೀರಾ ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ನಾವಿಲ್ಲಿ ಮೈದಾ ಪ್ರೊಡ್ಯೂಸ್ ಮಾಡ್ತಿಲ್ಲ ವೀಟ್ ಪ್ರೊಡ್ಯೂಸ್ ಮಾಡೋದ್ರಿಂದ ಮಕ್ಳಿಗೆ ನೀವು ಆರಾಮಾಗಿ ಕೊಡ್ಬೋದು ಏನು ತೊಂದರೆ ಇಲ್ಲ ನೀವು ಸೇಮ್ ಪ್ರೊಸೀಜರಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡಿಬಿಟ್ಟು ಕೂಡ ಹಾಕೊಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪಲ್ಲು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ಸ್ನ್ಯಾಕು ಯಾರು ಬೇಕಿದ್ರು ಮಾಡ್ಬೋದು ಓ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಇನ್ನೂ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ತ್ಯಾಂಕ್ ಯು